ಸೀ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಇದ್ದು ಸತ್ತಂತಿದೆ ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಜನ ಮತ ಹಾಕಿ ಕಳಿಸಿರೋದು ಜನರನ್ನು ಉದ್ಧಾರ ಮಾಡಿ ದೇಶನ ಉದ್ಧಾರ ಮಾಡಿ ರಾಜ್ಯನ ಉದ್ಧಾರ ಮಾಡಿ ಅಂದ್ರೆ ಅವರ ಜೋಬುಗಳನ್ನು ತುಂಬಿಸಿಕೊಳ್ಳೋ ಅಂತ ಕೆಲಸ ಅವರ ಖಜಾನೆ ಅವರ ಮನೆ ತುಂಬಿಸಿಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಬಡವರಿಗೆ ಯಾವುದೇ ತರ ಹೆಲ್ಪ್ ಮಾಡ್ತಾ ಇಲ್ಲ ಏನು ಹೆಲ್ಪ್ ಮಾಡ್ತಾ ಪ್ರತಿಯೊಂದು ರೇಷನ್ ಬೆಲೆ ಎಣ್ಣೆ ಬೆಲೆ ಗ್ಯಾಸ್ ಬೆಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ 2014 ಅಲ್ಲಿ 400 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ ಆ ಟೈಮ್ ಅಲ್ಲಿ ಶೋಭಕ್ಕ ಇರಬಹುದು ಸ್ಮಿತಿ ಇರಾನಿ ಇರಬಹುದು ಮಾಲವಿಕ ಅವರು ಇರಬಹುದು ಬಾಯಿ ಬಡ್ಕೊಂಡು ಬಂದು ಕಿರ್ಚ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಇವಾಗ ನಿಮ್ಮದೇ ಸರ್ಕಾರ ಇದೆ 800 ರೂಪಾಯಿ ಸಿಲಿಂಡರ್ ಪ್ರೈಸ್ ಆಗಿದೆ ಬನ್ನಿ ಜನರಗೋಸ್ಕರ ಧ್ವನಿ ಎತ್ತಿ ಅಚ್ಚೇ ದಿನ ಅಂತ ಇದ್ರೆ ನಾ ಇದೇನ ಅಚ್ಚೇ ದಿನ ಇವಾಗ ನಿಮ್ಮದೇ ಸರ್ಕಾರ ಇದೆ ಜನರಗೋಸ್ಕರ ಬಂದು ಮಾತಾಡಿ ನಿಮ್ಮದು ನಿಜವಾದ ಒಳ್ಳೆಯ ಪ್ರತಿಭಟನೆ ಆಗಿದ್ರೆ ಬಂದು ಹೇಳ್ಕೊಡಿ ನಮ್ಮ ಕಾಂಗ್ರೆಸ್ ಅವ್ರಿಗೂ ಪ್ರತಿಭಟನೆ ಮಾಡಕ್ಕೆ ಬರಲ್ಲ ನಿಮ್ಮಿಂದ ಕಳಿಯನ ಬನ್ನಿ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಒಂದು ಕಾಮನ್ ಥಿಂಗ್ಸ್ ರೇಷನ್ ಬೇಳೆ ಅಕ್ಕಿ ಇರಬಹುದು ಎಣ್ಣೆ ಇರಬಹುದು ಇದರ ಮೇಲೆ ನೀವು ಬೆಲೆ ಇನ್ಕ್ರೀಸ್ ಮಾಡ್ತಿರಲ್ಲ ದೇಶ ಉದ್ಧಾರಕ್ಕೋಸ್ಕರ ಅಂತ ನಮ್ಮ ಮನೆಯಲ್ಲಿ ಇರೋರು ಹೊಟ್ಟೆ ತುಂಬಲಿ ಫಸ್ಟ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ ಬರೋ ಒಂದು 10,000 ಅದರಲ್ಲಿ ಮಕ್ಕಳ ಫೀಸ್ ಕಟ್ತಾರ ಮನೆ ಬಾಡಿಗೆ ಕಟ್ತಾರ ಗ್ಯಾಸ್ ಬಿಲ್ ಕರೆಂಟ್ ಬಿಲ್ ಹೆಂಗೆ ಜೀವನ ಮಾಡೋದು ಜನರಿಗೆ ಏನು ಸರ್ಕಾರಕ್ಕೆ ಏನು ಅರ್ಥ ಆಗ್ತಾ ಇಲ್ವಾ ಇಲ್ಲ ಜನರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ನಾನು ಜನರನ್ನು ಕೇಳೋದು ಪಬ್ಲಿಕ್ನ ಕೇಳೋದು ಈ ಥರ ನಾವು ಮೌನವಾಗಿದ್ರೆ ಇನ್ನೂ ನಮ್ಮ ರಾಜ್ಯನ ನಮ್ಮ ದೇಶನ ಮಾರಾಟ ಮಾಡಿಬಿಡ್ತಾರೆ ಪ್ರತಿಯೊಬ್ಬರು ಧ್ವನಿ ಎತ್ತಿ ಮಾತಾಡಿ ಇವತ್ತು ನಮ್ಮ ತಿನ್ನೋ ಅಂತ ಅನ್ನ ಆಹಾರ ಬೆಳೆಗಳು ಕಿತ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಮುಂದೆ ನಮ್ಮ ರಕ್ತನೂ ಹೀರಿ ಬೇಕಂದ್ರೆ ನಮ್ಮ ದೇಹಗಳಲ್ಲೂ ಈಗಲೇ ಕೊರೋನಾದಲ್ಲಿ ದುಡ್ಡು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇನ್ನೂ ಯಾವ್ಯಾವ ರೀತಿ ದುಡ್ಡು ಮಾಡಕ್ಕೆ ಹೊರಟಿದೆ ಈ ಸರ್ಕಾರ ಗೊತ್ತಿಲ್ಲ ಬಟ್ ಸರ್ಕಾರಕ್ಕಂತೂ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಯಾವುದೇ ಥರ ಸರ್ಕಾರ ಬರಲ್ಲ ವಿಫಲ ಆಗಿದೆ ಅಂತ ಈಗಲೇ ದುಡ್ಡು ಮಾಡೋಣ ಅಂತ ಎಲ್ಲದರಲ್ಲೂ ದುಡ್ಡು ಮಾಡಿ ಜಮಾಯಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಬಟ್ ಜನಸಾಮಾನ್ಯರು ಎಚ್ಚರಗೊಳ್ಳಬೇಕು ಇದು ಎಚ್ಚರವಾಗುವಂಥ ಸಮಯ ಧ್ವನಿ ಎತ್ತಿ ಮಾತಾಡುವಂಥ ಸಮಯ ನೀವೆಲ್ಲ ಹೊರಗಡೆ ಬಂದು ಧ್ವನಿ ಎತ್ತಿ ಮಾತಾಡಬೇಕು ಆ್ಯಂಡ್ ಈ ಸರ್ಕಾರ ಇದ್ದೂ ಸತ್ತಂತಾಗಿದೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದೆ ಬೆಲೆ ಏರಿಕೆ ಆಗಿರೋದನ್ನು ಇಳಿಸುವಂಥ ಪ್ರಯತ್ನ ಮಾಡ್ತಾರೆ ಮಾನ್ಯ ಯಡಿಯೂರಪ್ಪ ಅವರು ಮತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಥ್ಯಾಂಕ್ ಯು ನನ್ನ ಹೆಸರು ಕವಿತಾ ರೆಡ್ಡಿ ಅಂತ ಈ ಗೌರ್ಮೆಂಟ್ ನಮಗೇನು ಕೊಡ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಒಂದೊಂದು ಬೆಲೆನೂ ಜಾಸ್ತಿ ಮಾಡಿಕೊಂಡೇ ಹೋಗ್ತಿದೆ ಹೊರತು ಒಂದು ಬೆಲೆನೂ ಕಮ್ಮಿ ಮಾಡ್ತಿಲ್ಲ ಈ ಥರ ಆದರೆ ಇದು ಸಾಮಾನ್ಯ ಮನುಷ್ಯರು ಹೆಂಗೆ ಬದುಕಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಗೌರ್ಮೆಂಟಿಗೆ ನಾವು ಕ್ವಶನ್ ಕೇಳಬೇಕಾ ಈಗ ನಾವು ಏನು ಈ ಥರ ಕಮ್ಮಿ ಮಾಡಿ ಅಂತ ನಾವು ಗಲಾಟೆ ಮಾಡಬೇಕಾ ಇಲ್ಲ ನೀವೇ ತಿಳ್ಕೊತೀರಾ ಏನೋ ನಾವು ಇವಾಗ ನಿಮಗೆ ಓಟ್ ಹಾಕಿರೋದಕ್ಕೆ ನೀವು ಇಷ್ಟು ನಮಗೆ ಮೋಸ ಮಾಡ್ತಿದ್ದೀರಲ್ಲ ನಾವೇನು ಪಾಪ ಮಾಡಿದ್ದೀವಿ ದೇವ್ರು ಮಾಡ್ತಾನೆ ದೇವ್ರು ಮಾಡ್ತಾನೆ ಅಂತ ನಾವು ಕಾಯ್ತಾ ಇದ್ದೀವಿ ಆದರೆ ದೇವರೆಲ್ಲ ನಮ್ಗೆ ಒಳ್ಳೆಯದೇ ಮಾಡಿದ್ದಾನೆ ಆದರೆ ಗೌರ್ಮೆಂಟ್ ನಮಗೇನು ಒಳ್ಳೇದು ಮಾಡ್ತಿಲ್ಲ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ದೀರ ಒಂದು ವರ್ಷದಿಂದ ಕೋವಿಡ್ ಬಂದು ಜನ ಸಾಯ್ತಿದ್ದಾರೆ ಅದೇನು ನೀವು ಲೆಕ್ಕನೇ ತಗೊಳ್ತಿಲ್ಲ ಅವ್ರಿಗೆ ಕೋವಿಡ್ ಬಂದಿರೋರಿಗೆ ನೀವೇನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ರೆ ಹೊರತು ಅವ್ರಿಗೇನು ಒಂದು ಹೆಲ್ಪ್ ಆಗಿರೋದು ನಾನು ನೋಡಿಲ್ಲ ಸೊ ಹಾಗಾಗಿ ಬರೀ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಮತ್ತು ಒಂದೊತ್ತು ಊಟ ಮಾಡೋರಿಗೆ ಎಷ್ಟು ಕಷ್ಟ ಇದೆ ಈಗ ಈಗ ಏನು ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿ ಅಂತ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಕೊಡ್ತೀರಾ ಪೆಟ್ರೋಲ್ ಬೆಲೆ ಇಳಿಸ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಮತ್ತು ಪೆಟ್ರೋಲು ಅಂತಲೇ ಅಲ್ಲ ಈಗ ನಮ್ಮ ದಿನ ಬಳಕೆ ಏನೇನು ಬೇಕು ಎಣ್ಣೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಏನೊಂದು ಪ್ರತಿಯೊಂದು ವಸ್ತು ಇರ್ಬೋದು ದಯವಿಟ್ಟು ಅದನ್ನೆಲ್ಲ ನೀವು ಕಮ್ಮಿ ಮಾಡಬೇಕು ರೈತರಿಗಾಗಲಿ ಏನೇ ಆಗಲಿ ನಾವಿವಾಗ ನಿಮಗೆ ಪ್ರತಿಭಟನೆ ಮಾಡಿ ನಿಮ್ಮ ಹತ್ರ ಕಮ್ಮಿ ಮಾಡಿ ಅಂತ ಕೇಳ್ಕೊಳ್ಳೋ ಥರ ದಯವಿಟ್ಟು ಮಾಡಬೇಡಿ ನರೇಂದ್ರ ಮೋದಿಯವರೇ ನಿಮ್ಮನ್ನು ನಂಬಿ ನಾವು ಓಟ್ ಹಾಕಿರೋದಕ್ಕೆ ನಮಗೆ ನೀವು ಒಳ್ಳೆ ಬಹುಮಾನ ಕೊಡ್ತಿದ್ದೀರಾ ಸಾಮಾನ್ಯ ಮನುಷ್ಯರಿಗೆ ಈಗ ಒಂದು ಮನೆಯಲ್ಲಿ 5 ಜನ ಇರ್ತಾರೆ ಅದರಲ್ಲಿ ಒಬ್ಬರೇ ಸಂಪಾದನೆ ಮಾಡೋ ಅಂಥವ್ರು ಇರ್ತಾರೆ 5 ಜನ ಕೂತ್ಕೊಂಡು ತಿನ್ನೋ ಅಂಥವ್ರು ಇರ್ತಾರೆ ಅವ್ರಿಗೆ ಬರೋವಂಥ ಸಂಬಳದಲ್ಲಿ ಈ ಥರ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವ್ರು ಹೆಂಗೆ ಜೀವನ ಮಾಡೋದು ಜೀವನ ಮಾಡೋದಾದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅವ್ರನ್ನ ಬಿಡಲ್ಲ ಸರ್ಕಾರ ಬಂದು ಬೆಲೆ ಏರಿಕೆ ಗ್ಯಾಸ್ ರೇಟ್ ನೋಡಿ ಈಗ ಗ್ಯಾಸ್ ರೇಟ್ ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಒಂದು ಅಕ್ಕಿ ಆಗಲಿ ಬೇಳೆ ಆಗಲಿ ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಸರ್ಕಾರದ ಕಡೆಯಿಂದ ಏನೂ ಉಪಯೋಗ ಇಲ್ಲ ನಮಗೆ ಏನು ಕೇಳ್ಕೊಳ್ಳೋದಂದರೆ ನಾವು ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡೋದಕ್ಕೆ ಮುಂಚೆ ನಮಗೇನಂದರೆ ಸಾಮಾನ್ಯ ಜನಕ್ಕೆ ಬದುಕಕ್ಕೆ ಬಿಡಿ ನಮ್ಮನ್ನು ನಾವು ಹೆಂಗೋ ಜೀವನ ಮಾಡ್ಕೊಂಡು ಬದುಕ್ತೀವಿ ಈ ಬೆಲೆ ಏರಿಕೆಯಿಂದ ಬರೋ ಅಂಥ ಒಂದು ಸಂಪಾದನೆಯಲ್ಲಿ ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕಂತ ಕೇಳ್ಕೊಳ್ತೀವಿ ನಾವು ನಮ್ಮ ಹೆಸರು ಸುವರ್ಣ ನಮ್ಗೆ ಎರಡು ಮಕ್ಕಳಿದ್ದಾವೆ ನಾವು ಇಷ್ಟೊಂದು ನಾಲ್ಕು ಕೂಲಿ ಕೆಲಸ ಮಾಡೋದು ನಮಗೆ ಬರೋದು 4-5 ಸಾವಿರ ರೂಪಾಯಿ ಸಂಬಳ ಅದರಾಗೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಕೊಂಡು ಹೆಂಗೆ ಜೀವನ ಮಾಡೋದು ಇಷ್ಟು ಎಲ್ಲದು ದಿನ ಒಂದೊಂದು ದಿನಕ್ಕೊಂದೊಂದು ವ್ಯಾಪಾರ ದಿನಕ್ಕೊಂದೊಂದು ರೇಟ್ ಮಾಡಿದರೆ
ಒಂದು ಇವತ್ತು ತರಕಾರಿ ರೇಟ್ ಇದ್ರೆ ಇನ್ನೊಂದು ದಿವಸ ಜಾಸ್ತಿ ರೇಟೇ ಇರುತ್ತೆ. ಆ ಥರ ಒಂದು ತರಕಾರಿ ಆಗಿರ್ಬೋದು, ಒಂದು ರೇಷನ್ ಆಗಿರ್ಬೋದು, ಒಂದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಪ್ರತಿಯೊಂದು ಇಷ್ಟೊಂದು ರೇಟ್. ದಿನನಿತ್ಯ ಒಂದೊಂದು ಇದು ಮಾಡ್ತಾಯಿದ್ರೆ ಕೆಲಸಗಳಿಲ್ಲ, ಲಾಕ್ಡೌನ್ ಮಾಡ್ತಾನೆ ಇದ್ದೀರಾ, ಪೇಮೆಂಟ್ ಇಲ್ಲ, ನಾವು ಹೆಂಗೆ ಜೀವನ ಮಾಡಬೇಕು?